ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿಯ ಮರಗುಂಡನಹಳ್ಳಿ ಗ್ರಾಮದಲ್ಲಿ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ನಿಂದ ಎರಡು ಗುಡಿಸಲು ಬೆಂಕಿಗಾಹುತಿ. ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿಯ ಮರಗುಂಡನಹಳ್ಳಿಯಲ್ಲಿ ಶನಿವಾರ ಸಂಜೆ 6 ಗಂಟೆ ಸಮಯದಲ್ಲಿ 2 ಗುಡಿಸಲಿಗೆ ಬೆಂಕಿ ಬಿದ್ದಿದ್ದು ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಅನಾಹುತ ನಡೆದಿದ್ದು, ಈ ಸಂದರ್ಭದಲ್ಲಿ ಮನೆಯವರು ದೇವಸ್ಥಾನಕ್ಕೆ ಹೋಗಿರುತ್ತಾರೆ. ರವಿ ಎಂಬುವವರಿಗೆ ಸೇರಿರುವ ಗುಡಿಸಲು ಇದಾಗಿದ್ದು, ಸುಮಾರು 180,000 ಮೊತ್ತದ ಸರಕು ಸಾಮಾನುಗಳು ಹಾಳಾಗಿದೆ ಎಂದು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ರವಿ ಮತ್ತು ಹೆಂಡತಿ ಮಕ್ಕಳು ಹುಟ್ಟು ಬಟ್ಟೆ ಬಿಟ್ಟರೆ ಅವರಿಗೆ ಏನೂ ಕೂಡ ಸಿಕ್ಕಿಲ್ಲ. ಸುಟ್ಟು ಕರಕಲಾಗಿರುವ ಸ್ಥಿತಿಯಾಗಿದೆ ಮನೆ. ಮನೆ ಇಲ್ಲದ ಕಾರಣ ಜಮೀನಿನಲ್ಲಿ ಗುಡಿಸಲು ನಿರ್ಮಾಣ ಮಾಡಿಕೊಂಡಿದ್ದರು. ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಶನಿವಾರದಂದು ಸಂಜೆ ಅಧಿಕಾರಿಗಳು ಭೇಟಿ ನೀಡಿದ್ದರು. ಆರ್ ಐ ಶ್ರೀನಿವಾಸ್, ರವಿ, ಸೆಕ್ರೆಟರಿ ಸುದರ್ಶನ್, ಭಾನುವಾರ ಬೆಳಗ್ಗೆ ಮಾಜಿ ಶಾಸಕರಾದ ಕಿರಣ್ ಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಪ ಸಹಾಯಧನವನ್ನು ನೀಡಿದರು. ಶಿರಾ ತಾಲೂಕು ಬೇವಿನಳ್ಳಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ತಾವರೆಕೆರೆ ಪೊಲೀಸರ ವತಿಯಿಂದ ಜನಸ್ಪಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶಿರಾ ತಾಲೂಕಿನ ಬೇವಿನಳ್ಳಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ತಾವರೆಕೆರೆ ಪೊಲೀಸ್ ಆಯೋಜಿಸಿದ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಜನರ ಸಮಸ್ಯೆ ಕೊಂದು ಕೊರತೆಗಳಿಗೆ ನೇರವಾಗಿ ಉತ್ತರಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಂಶಿಕೃಷ್ಣ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಬಿಕೆ ಮಂಜುನಾಥ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಸುದರ್ಶನ್, ಡಿವೈಎಸ್ಪಿ ಕುಮಾರಪ್ಪ, ತಾಲೂಕು ಪಂಚಾಯಿತಿ ಸದಸ್ಯರಾದ ನಾಗರಾಜು, ಮುಖಂಡರಾದ ಪಾಟೀಲ್, ಕೃಷ್ಣೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕರ್ಯಮ್ಮ, ಶಿರಾ ಗ್ರಾಮಾಂತರ ಸಿಪಿಐ ಶಿವಕುಮಾರ್, ತಾವರೆಕೆರೆ ಪಿಎಸ್ಐ ಮಹಾಲಕ್ಷ್ಮಮ್ಮ ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು. 5 ಗ್ರಾಮಗಳನ್ನು ಒಳಪಟ್ಟಿದೆ. ಇಲ್ಲಿ ಜಾಸ್ತಿ ಹಿಂದುಳಿದವರು ಜಾಸ್ತಿ ಇರೋದಿಲ್ಲ. ನಮ್ಮೂರಲ್ಲಿ ಹಿಂದುಳಿದ ವರ್ಗದ ಜನಸಂಖ್ಯೆ ಜಾಸ್ತಿ ಇದ್ದಾರೆ. ಇಲ್ಲಿ ನಮ್ಮ ಊರಲ್ಲಿ ಹೈಸ್ಕೂಲ್ ಇದೆ, ಬ್ಯಾಂಕ್ ಇದೆ, ಮೂಲ ಸೌಕರ್ಯಗಳು ಸ್ವಲ್ಪ ಕೊರತೆ ಇದೆ, ನಮಗೆಲ್ಲರಿಗೂ ಇದೆ. ಸರ್ಕಾರದ ವತಿಯಿಂದ ಸಣ್ಣ ಪುಟ್ಟ ಕೆಲಸಗಳು ಆಗ್ತಾಯಿದ್ದಾವೆ, ಬಟ್ ಜಾಸ್ತಿಯಾಗಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿಲ್ಲ ನಮ್ಮ ಊರಲ್ಲಿ. ಇವತ್ತು ಈಗಾಗಲೇ ಚರಂಡಿ ಬಗ್ಗೆ, ನೀರಿನ ಬಗ್ಗೆ ಸಣ್ಣ ಪುಟ್ಟ ಸಮಸ್ಯೆಗಳು ನಮ್ಮ ಗ್ರಾಮಸ್ಥರು ಹೇಳಿದ್ದಾರೆ, ಅದ್ರ ಬಗ್ಗೆ ಪೀಡುವರಿದ್ದಾರೆ. ಈಗಾಗಲೇ ಚರಂಡಿ ವ್ಯವಸ್ಥೆಗೆ ಸರ್ಕಾರದ ವತಿಯಿಂದ ಗ್ರಾಮ ವಿಕಾಸ ಯೋಜನೆಯಲ್ಲಿ 1 ಕೋಟಿ ರೂಪಾಯಿ ಮಂಜೂರಾಗಿದೆ, ಕೆಲಸ ನಡೀತಾ ಇತ್ತು. ಇಲ್ಲಿ ಇಲ್ಲಿ ಹಿಂದುಳಿದ ವರ್ಗ ದೇವರಾದ ಹಾಸ್ಟೆಲ್ ಇದೆ, ಸಮಸ್ಯೆ ಇಲ್ಲ. ಇನ್ನೂ ಸಣ್ಣ ಪುಟ್ಟ ನಮ್ಮೂರಲ್ಲೇ ಇದ್ದೇ ಇದ್ದಾವೆ, ಸಂಸಾರದಲ್ಲಿ ಆಗಿರ್ಬೋದು, ಸಣ್ಣ ಪುಟ್ಟ ಜಮೀನು ವಿಷಯದಲ್ಲಿ ಅಂಥವಿಂಥವೆಲ್ಲ ಸಣ್ಣ ಪುಟ್ಟ ಸಮಸ್ಯೆ ನಮ್ಮ ಹತ್ರಕ್ಕೆ ಬರ್ತಾರೆ. ಊರಿನ ಮುಖಂಡರು ಹೋಗ್ತಾರೆ, ನಾವು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಹೇಳ್ತೀವಿ. ಅಂಥ ಅಗಾಧವಾದ ಸಮಸ್ಯೆಗಳು ನಮ್ಮೂರಲ್ಲಿಲ್ಲ. ಹುಡುಗ, ನಾನು ಪಲಿ ಹಾಕ್ತೀನಿ, ನಾನು ಎಣ್ಣೆ ಹಾಕ್ಯಂತೀನಿ, ನಾನು ಬಾಯಿ ಮುಣುಗ್ತೀನಿ, ನನಗೇನು ಮಾಡಿಕೊಡ್ಲಿಲ್ಲ ತಂದೆ ಅಂತಂದು ನನ್ನ ಮೇಲೆ ಮೊನ್ನೆ ರಾತ್ರಿ ಗುಂಡು ತಗೊಂಡು ಹೊಡೆಯಕ್ಕೆ ಬಂದಾನೆ. ಮಗನೇ, ನೀನು ಯಾಕೆ ಹುಟ್ಟಿಸಿದ್ದೆ, ನೀನು ಯಾಕೆ ಕಾಪಾಡಿದ್ದೆ ಅಂತಾನ. ಆದರೆ ಇದೊಂದು ನಮಗೆ ದಯವಿಟ್ಟು ಒಂದು ರಕ್ಷಣೆ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಸರು. ಅಲ್ಲಿ ನಮಗೆ ಬೆಲೆನೇ ಇಲ್ಲ, ಯಾಕೆ ಬಡವ್ರದ್ದು ಬೆಲೆ ಇಲ್ಲ, ತೂಕ ಇಲ್ಲ. ಒಂದು ಪೊಲೀಸ್ ಸ್ಟೇಷನ್ ಯಾವುದಕ್ಕೆ ಹೋದರೂ ಒಂದು ತೂಕ ತುಂಡ ನಮಗೆ ಸಿಗ್ತಾ ಇಲ್ಲ ಸರ್. ಇದೇ ಊರಿನಲ್ಲಿ ಗ್ರಾಮ, ನಾವು ನಮಗೆ ಎಲ್ಲೇ ಹೋದ್ರೂ ನಮಗೆ ರಕ್ಷಣೆನೇ ಸಿಗ್ತಾ ಇಲ್ಲ ಸರ್. ಇದೊಂದು ನಮಗೆ ಆ ಹುಡುಗಿದೊಂದು ಆ ಹುಡುಗಗೆ ಒಂದು ಮದುವೆ ಮಾಡಬೇಕು ಅಂತಂದು ಸ್ಟೇಟ್ಮೆಂಟ್ ತಗೊಂಡು ಒಂದು ಕೋರ್ಟ್ನಲ್ಲಿ ಬರೆಸ್ಕೊಂಡು ಏನೋ ಒಂದು ಆಧಾರ ಮೂಲಕ ಒಂದು ಮದುವೆ ಮಾಡಬೇಕು ಪಡ್ತಾ ಇದ್ದೀನಿ ಸರ್. ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದೀನಿ. ಇದೊಂದು ನಮಗೆ ಒಳ್ಳೇದೊಂದು ಮಾಡಿಕೊಡ್ಬೇಕು ಅಂತ ನಾನು ದಯವಿಟ್ಟು ಕೋರ್ಟ್ ಹತ್ರ ಇದೋಗಿ ಮಹಾಲಕ್ಷ್ಮಿ ನೋಡಮ್ಮ ಅಯ್ಯಮ್ಮನ ಕರೆಸಿ ಅಯ್ಯಮ್ಮ ಜೊತೆಗೆ ಅವ್ರ ಮಗನ ಜೊತೆ ಬಾಳ್ಮೆ ಮಾಡ್ತಾರೋ ಅಥವಾ ಬಾಳ್ಮೆ ಮಾಡೋದಿಲ್ವೋ ಅಂತ. ಬಾಳ್ಮೆ ಮಾಡಿದ್ರೆ ಮ್ಯೂಚುವಲ್ ಕನ್ಸೆಂಟ್ ಮೇಲೆ ಬೇಕಾದ ಡೈವರ್ಸ್ ತಗೊಂಡ್ರೆ ಅವ್ರ ಮಗ ಬೇರೆ ಕಡೆ ಮದುವೆ ಮಾಡ್ಕೊಳ್ತಾರೆ ಅನ್ನೋ ರೀತಿ ಅವಕಾಶ ಆಗುತ್ತೆ. ಹಾಗಾಗಿ ನೀವು ಸಬ್ ಇನ್ಸ್ಪೆಕ್ಟರ್ ಹತ್ರ ಏನು ಮಾಡಿ ಅವರು ಒಂದು ಕಂಪ್ಲೇಂಟ್ ಕೊಟ್ಟರೆ ಹಿಂಗೆ ಹೋಗಿದಾರೆ ವಾಪಸ್ ಬಂದಿಲ್ಲ ಅಂತ, ಅದು ನೀವು ಕೋರ್ಟ್ನಾಗೆ ಕಾನೂನುಬದ್ಧವಾಗಿ ಡೈವರ್ಸ್ ನೋಟಿಸ್ ಕೊಡಿಸ್ಬೇಕು. ಅವರಿಂದ ಕರೆಸಿ ಅವ್ರು ಪ್ರಯತ್ನ ಮಾಡ್ತಾರೆ, ಅದಕ್ಕೂ ಆಗಿದ್ರೆ ಕಾನೂನುಬದ್ಧವಾಗಿ ನೀವು ನೋಟಿಸ್ ಕೊಡಿಸಿ ಸಂಸಾರ ಮಾಡ್ತೀಯೋ ಅಥವಾ ಇಲ್ವೋ ಅಂತ ಅಂತೇಳಿ ನೋಟಿಸ್ ಕೊಡಿಸಿ, ನಂತರ ಬೇಕಾದ್ರೆ ನೀವು ಕೋರ್ಟ್ನಲ್ಲಿ ಒಂದು ಡೈವರ್ಸ್ ಪೀಡಿಗೆ ನೋಟಿಸ್ ಕೊಟ್ಟರೆ ಅವಳು ಮ್ಯೂಚುವಲ್ ಕನ್ಸೆಂಟ್ ಮೇಲೆ ಒಪ್ಕೋಬಹುದು, ಇಲ್ಲ ಅಂತೇಳಿದ್ರೆ ಇವರು ಅಂಥದ್ದಲ್ಲೇ ಬಗ್ಗೆ ಹೆಂಗಿದ್ರೆ ಪ್ರಯತ್ನ ಮಾಡ್ಬೋದು. ಸರಿ ಸರ್. ಆ ದಿನಾಂಕ 2/2/2020 ಶಿರಾ ತಾಲೂಕು ಬುಕ್ಕಪಟ್ಟಣದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶಿರಾ ತಾಲೂಕು ಬುಕ್ಕಪಟ್ಟಣದಲ್ಲಿ ಜನಸ್ಪಂದನ ಸಭೆ ಮತ್ತು ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ವಂಶಿಕೃಷ್ಣರವರು ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ಹೋಬಳಿಯ ಸಾರ್ವಜನಿಕರ ಕುಂದುಕೊರತೆ ಸಭೆ ಕರೆಯಲಾಗಿತ್ತು. ಸಾರ್ವಜನಿಕರು ಸಮಸ್ಯೆ ಪೂರ್ವಕವೇ ಹರಿದು ಬಂದಿದ್ದು, ಶಾಲಾ ಮಕ್ಕಳು ಓಡಾಡುವಾಗ ಪೋನಿ ಪುಂಡರ ಕಾಟ,
ಹಾಗೂ ಸುರಕ್ಷತೆ ಇಲ್ಲದಂತಾಗಿದೆ. ಬುಕ್ಕಪಟ್ಟಣ ಅತಿ ದೊಡ್ಡ ಹೋಬಳಿ ಆಗಿದ್ದು ಬುಕ್ಕಪಟ್ಟಣ ಠಾಣೆಯಲ್ಲಿ ಕೇವಲ ಇಬ್ಬರು ಪೊಲೀಸ್ ಅಧಿಕಾರಿಗಳು ಇರುತ್ತಾರೆ. ಆದರೆ ತುಂಬಾ ಸಮಸ್ಯೆಗಳು ಇರುವುದರಿಂದ ಹೆಚ್ಚಿನ ಸಿಬ್ಬಂದಿ ಅವಶ್ಯಕತೆ ಇರುತ್ತದೆ. ದಯವಿಟ್ಟು ಇತನಿಗೆ ಹೆಚ್ಚಿನ ಸಿಬ್ಬಂದಿಯನ್ನು ನೀಡಬೇಕೆಂದು ಮನವರಿಕೆ ಮಾಡಿಕೊಟ್ಟರು. ಸಾರ್ವಜನಿಕರು ರೈತಾಪಿ ವರ್ಗದವರು ರಸ್ತೆಯನ್ನೇ ಕಣವಾಗಿ ಮಾಡಿಕೊಂಡಿರುವುದು ಸಂಚಾರಕ್ಕೆ ತುಂಬಾ ಅಪಘಾತಕ್ಕೂ ಹೆಚ್ಚು ಕಾರಣವಾಗಿರುತ್ತದೆ. ಇದನ್ನು ಗಮನವನ್ನು ಹರಿಸಿಕೊಂಡು ಪೊಲೀಸ್ ಅಧಿಕಾರಿಗಳು ಅವರ ಮೇಲೆ ಕೇಸು ದಾಖಲಾತಿ ಮಾಡಿಕೊಂಡು ರಸ್ತೆಗಳನ್ನು ಸ್ವಚ್ಛತೆ ಇಡಬೇಕು ಎಂದು ಮನವರಿಕೆ ಮಾಡಿಕೊಟ್ಟರು. ಸಣ್ಣ ಪುಟ್ಟ ಅಂಗಡಿ ಮುಗ್ಗಟ್ಟುಗಳಲ್ಲಿ ಮದ್ಯಪಾನ ಮಾರುವುದನ್ನು ನಿಷೇಧಿಸಬೇಕು. ಮಾರುವವರಿಗೆ ಸೂಕ್ತವಾದ ಕಠಿಣ ಶಿಕ್ಷೆಯನ್ನು ನೀಡಬೇಕು. ಹಳ್ಳಿಗಳಲ್ಲಿ ಹೆಚ್ಚಾಗಿ ಸ್ಪಿಟ್ ಆಡುವುದು ಅಥವಾ ಕಾರ್ಡ್ಸ್ ಆಡುವುದು ಹೆಚ್ಚಾಗಿರುತ್ತದೆ. ಇದು ತುಂಬಾ ಕಂಡು ಬರುತ್ತದೆ. ಅದನ್ನು ಪೊಲೀಸರು ತಡೆಯಬೇಕೆಂದು ಮನವರಿಕೆ ಮಾಡಿಕೊಟ್ಟರು. ರಸ್ತೆಗಳಲ್ಲಿ ಬೈಗುಳ ಸೈಲೆನ್ಸರ್ ತೆಗೆದುಕೊಂಡು ಕೆಟ್ಟ ಶಬ್ದ ಬರುವ ಸೈಲೆನ್ಸರ್ ಹಾಕಿಕೊಂಡು ಜೋರಾಗಿ ಓಡಾಡುವುದನ್ನು ತಡೆಯಬೇಕು. ಬುಕ್ಕಪಟ್ಟಣ ಹೋಬಳಿ ಆಗಿರುವುದರಿಂದ ಸರ್ಕಲ್ನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಎಂದು ಮನವರಿಕೆ ಮಾಡಿಕೊಟ್ಟರು. ಗ್ಯಾಸ್ ವಿತರಕರು ಮನೆಗಳಿಗೆ 6 ತಿಂಗಳಿಗೊಮ್ಮೆ ಭೇಟಿ ನೀಡಿ ಚಿನ್ನ ಕುಂದು ಕೊರತೆಗಳನ್ನು ಆಲಿಸಬೇಕು ಹಾಗೂ ಗ್ಯಾಸಿನ ಸೋರುವಿಕೆ ಹೀಗೆ ಅವರಲ್ಲಿದ್ದ ಸಮಸ್ಯೆಗಳ ಸರಮಾಲೆಯನ್ನೇ ಬಿಚ್ಚಿಟ್ಟರು. ಇನ್ನು ಮುಂದೆ 2018 19 ಮುಗಿಯಿತು. 2020 ಬಂದಿದೆ. ಬಹುಶಃ ಈ ಕಾರ್ಯಕ್ರಮ ಇದೆ ಅಂತ ಆಗಿದೆ. 2 ದಿವಸ ಈ ಹಾಕಲು ನಿಲ್ಲಿಸ್ಬಿಟ್ಟು ದೂರ ನಮ್ಮ ರಸ್ತೆ ಬಸ್ ಸ್ಟ್ಯಾಂಡ್ ಅದಕ್ಕೆ ನಾವೇನಾದ್ರು ಕೆಲಸ ಮಾಡ್ತಾವ ಒಂದೇರು ಸಹಿತ ಕೆಲಸ ಮಾಡಬೇಕಾಗಿ ವ್ಯವಸ್ಥೆ ಇದೆ. ನಿಮ್ಮ ಸಭೆ ಇದೆ ಜನ ನಿಮಗೆ ಕ್ವಶನ್ ಕೇಳ್ತಾರೆ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟಿದ್ದಾರೆ. ಚೆನ್ನಾಗಿ ಇಲ್ಲ ಮನೆ ಅದನ್ನು ಇಲ್ಲ ನಾವು ನೀರು ಹಾಕ್ತಾನೆ ಇರಲಿಲ್ಲ. ಅದಕ್ಕೆ ಕಸ ನಿಲ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಹೋಗ್ತಾ ಕಂಟ್ರಾಕ್ಟರ್ ಇಲ್ಲಿ ಲ್ಯಾಂಡ್ ಅಕ್ವಿಷನ್ ಆಗಿದೆ. ಡಿಪಾರ್ಟ್ಮೆಂಟ್ ಅವರು ಬಹಳ ಸಮಸ್ಯೆ ಅವರು ಅವ್ರಿಗೆ ಪ್ರಾಬ್ಲಮ್ ಸರ್. ಇಲ್ಲಿ ಲ್ಯಾಂಡ್ ಅಕ್ವೈರ್ ಆಗಲೇ ಇಲ್ಲ. ಇವಾಗಿ ನಮ್ಮ ಕುಟುಂಬದಲ್ಲಿ ಏನು ಫೋನ್ ಟೈಮ್ ಹೋಗಿದೆ ಲ್ಯಾಂಡ್ ಅಕ್ವೈರ್ ಆಗಿಲ್ಲ. ಮನೆಯವರಿಗೆ ಏನು ಪರಿಹಾರ ಇಲ್ಲ. ಏನು ಪರಿಹಾರ ಇಲ್ಲ ಆಗಿಲ್ಲ. ಹಾಗಾಗಿ ಅದು ಮುಖ್ಯದಾರ ಗೊತ್ತಿಲ್ಲ. ಮುಖ್ಯದಾರಿಗೆ ನೋಡಿ ರಸ್ತೆ ಪಕ್ಕದಲ್ಲಿ ಸಿಸಿ ಕ್ಯಾಮ್ರಾ ಮಾಡಿದ್ರು. ಯಾಕಂದ್ರೆ ಅಂಗಡಿಗಳಿಗೆ ಯಾವ ಸಿಸಿ ಕ್ಯಾಮ್ರಾ ಅಳವಡಿಸಿಲ್ಲ. ಮೊನ್ನೆ ಒಂದ ಯಾವನೊಬ್ಬ ಬಂದ್ಬಿಟ್ಟು 1,85,000 ರೂಪಾಯಿ ದುಡ್ಡು ಕ್ಯಾಶ್ ಪೇಪರ್ ಆಗಿರೋದು ಕಾಣದೇ ಹೋಗ್ಬಿಟ್ಟಿದೆ. ಎಷ್ಟು ಫಾಸ್ಟ್ ಆಗಿ ಹೋಗಿದ್ದಾರೆ ಅಂದ್ರೆ ಬೆಳಿಗ್ಗೆಯಿಂದ ಅವ್ರ ಜೊತೆಗೆ ಇದ್ದಾನೆ ಅವ್ರ ಹತ್ರನೇ ಮಾತಾಡಿದ್ದಾನೆ. 80,000 ರೂಪಾಯಿ ಕಳವಾಗಿದೆ. ಇಮಿಡಿಯೇಟ್ಲಿ ನಾವು ನೋಡೋಣ ಅಂದ್ರೆ ಸಿಸಿ ಕ್ಯಾಮ್ರಾ ಇಲ್ಲೂ ಇಲ್ಲ. ದಯವಿಟ್ಟು ಅದೊಂದು ಸರ್ಕಲ್ ಅಲ್ಲಿ ಒಂದು ವ್ಯವಸ್ಥೆ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಸರ್ಕಾರದಿಂದ ಏನ್ ನಾವು ಮನವಿ ಪಟ್ಟಿರ್ತೀವೋ ಅವ್ರಿಗಾದ್ರೂ ಒಂದು ಮರಳಿಂದ ನಮ್ಮ ಪಂಚಾಯಿತಿಯಿಂದ ನಾವು ಲೈಸೆನ್ಸ್ ಕೊಟ್ಟು ನಿಮ್ಮ ಸ್ಟೇಷನ್ ಇಂದ ಒಂದು ಅನುಮತಿ ತಗೊಂಡು ಕೆಲವೊಂದು ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಸಂಜೆ ಕಲ್ಲಿನ ಆಗಿ ಹೋಗಿ ಪ್ರಯಾಣ ಮಾಡಬೇಕಾದ್ರೆ
ಮೋದಿ ಮುಂದೆ ನಿಂತ್ಕೊಂಡು ಪಾರ್ಟಿ ಇಟ್ಕೊಂಡು ಹಿಡಿಕೊಂಡು ಮದ್ಯಪಾನ ಮಾಡ್ತಾರೆ. ಆತರ ಮಾಡ್ಬೇಕಾದ್ರೆ ನಾಚಿಕೆ ಆಗ್ಬೇಕು ಅವ್ರಿಗೆ. ಮಾಡಲಿಕ್ಕೆ ಒಂದು ಸ್ಥಳಾಂತರ ಇರುತ್ತೆ. ಹಾಗಾಗಿ ಅಂತಹ ಶಾಲೆಗಳಿಗೆ ಪ್ರತಿ ವೀಕ್ನಲ್ಲಿ ನಾನು ಸೂಚನೆಯನ್ನ ಸಿಬ್ಬಂದಿಗಳಿಗೆ ಹೇಳ್ತೀನಿ. ಪ್ರತಿ ಎಲ್ಲಾ ವೀಕ್ನಲ್ಲೂ ಶಾಲೆಗಳಿಗೆ ಭೇಟಿ ನೀಡಬೇಕು. ಅದು ಇಲ್ಲಿ ಇದು ಮುಖಪಟ್ಟಣದಲ್ಲಿ ಶಾಲೆ ಭೇಟಿ ನೀಡಿ ಅಕ್ರಮ ಚಟುವಟಿಕೆ ನೈತಿಕ ಚಟುವಟಿಕೆ ನಡೆಸಿಕೊಂಡ್ರೆ ಅವ್ರ ಬಗ್ಗೆ ಕಾನೂನು ಕ್ರಮ ಜರುಗಿಸಬೇಕು. ಶಿರಾ ತಾಲೂಕು ದ್ವಾರನಕುಂಟೆಯ 2013-14 ಸಾಲಿನಲ್ಲಿ 10 ಲಕ್ಷ ರು ವೆಚ್ಚದ ಬಾಬು ಜಗಜೀವನರಾವ್ ಭವನ ಮಂಜೂರಾಗಿದ್ದು ನಿರ್ಮಿತಿ ಕೇಂದ್ರ ಕಾಮಗಾರಿ ಪ್ರಾರಂಭ ಮಾಡಿ ಅರ್ಧಕ್ಕೆ ನಿಲ್ಲಿಸಿರುವ ಪರಿಣಾಮ ದಲಿತರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಿರಾ ತಾಲೂಕಿನ ದ್ವಾರನಕುಂಟೆ ಗ್ರಾಮದಲ್ಲಿ 2013-14 ಸಾಲಿನಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದ ಬಾಬು ಜಗಜೀವನರಾಮ್ ಭವನ ಮಂಜೂರಾಗಿತ್ತು. 2014 ನಿರ್ಮಿತಿ ಕೇಂದ್ರ ಕಾಮಗಾರಿ ಆರಂಭ ಮಾಡಿ ಅರ್ಧ ಕಾಮಗಾರಿ ಮುಗಿಸಿ ಕೈಬಿಟ್ಟಿದ್ದು ದಲಿತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಮಗಾರಿ ಸ್ಥಗಿತಗೊಂಡು 6 ವರ್ಷ ಕಳೆದಿದ್ದರೂ ನಿರ್ಮಿತಿ ಕೇಂದ್ರ ಇತ್ತ ಗಮನ ಹರಿಸುತ್ತಿಲ್ಲ. 100 ದಲಿತ ಕುಟುಂಬಗಳಿಗೆ ಶುಭ ಕಾರ್ಯಗಳು ಮಾಡಲು ಈ ಭವನ ಅವಶ್ಯಕತೆ ಇತ್ತು. ಆದರೆ ಇದೀಗ ಕಾಮಗಾರಿ ಸ್ಥಗಿತಗೊಂಡು 6 ವರ್ಷ ಕಳೆದರೂ ಮತ್ತೆ ಕಾಮಗಾರಿ ಪೂರ್ಣಗೊಳಿಸದೇ ಇರುವುದು ದಲಿತರ ಪ್ರತಿಭಟನೆಗೆ ಕಾರಣವಾಗಿದೆ. ತಕ್ಷಣ ಸರ್ಕಾರ ಕಾಮಗಾರಿ ಪೂರ್ಣಗೊಳಿಸಿ 14 ನಡೆಯುವ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಈ ಭವನದಲ್ಲಿಯೇ ನಡೆಸುವಂತೆ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ದಲಿತರು ಎಚ್ಚರಿಸಿದ್ದಾರೆ. ಈ ಬಗ್ಗೆ ಶ್ರೀ ಟಿವಿ ನಿರ್ಮಿತಿ ಕೇಂದ್ರದ ಅಭಿಯಂತರರ ಪುಟ್ಟಲಿಂಗಯ್ಯರವರನ್ನು ಸಂಪರ್ಕಿಸಿದಾಗ ಅನುದಾನದ ಕೊರತೆಯಾಗಿದ್ದು ಇದೀಗ 25% ಅನುದಾನ ಬಂದಿದೆ. ಇನ್ನು 1 ವಾರದಲ್ಲಿ ಭವನ ಕಾಮಗಾರಿ ಪುನರಾರಂಭ ಮಾಡಲಾಗುವುದು ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ದ್ವಾರನಕುಂಟೆ ಗ್ರಾಮ ಪಂಚಾಯತಿ ಸದಸ್ಯರಾದ ರಂಗನಾಥ್, ಮುಖಂಡರಾದ ಶ್ರೀರಾಮಯ್ಯ, ಡಿಆರ್ ಕೃಷ್ಣಮೂರ್ತಿ, ಶಿವಣ್ಣ, ಸೋಮಶೇಖರ್, ಹರೀಶ್ ಭಂಡಾರಿ, ಯಶ್ ಪೂಜಾರ್, ಲಕ್ಷ್ಮೀದೇವಿ, ಜನಪದ ಕಲಾವಿದ ರಮೇಶ್ ಸೇರಿದಂತೆ ಹಲವರು ಮುಖಂಡರು ಹಾಜರಿದ್ದರು. ಕೂಡ ಅವರು ತಮ್ಮಲ್ಲಿ ಹೋಗಿ ಕೇಳಿದರೆ ಅವರು ಸಮೇತ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ನಾವು ಸುಮಾರು 20 ವರ್ಷಗಳ ಕಾಲ ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಿ ಎಲ್ಲ ಸೌಲಭ್ಯವನ್ನು ಬೀದಿ ನಾಟಕ ಮತ್ತು ಸರ್ಕಾರಿ ಫೋರಮ್ಗಳು ಎಲ್ಲ ತರಹ ಫೋರಮ್ಗಳನ್ನು ಮಾಡ್ಕೊಂಡ್ಬಂದ್ರು ಸಮೇತ ನಮ್ಗೆ ಯಾಕೆ ಈ ಥರ ಮಾಡ್ತಾಯಿದ್ರೆ ಅಂತ ನಮ್ಗೆ ತುಂಬ ಮನಸ್ಸು ನೋವಾಗ್ತಾಯಿದೆ. ಇಲ್ಲಿ ಅದಕ್ಕೋಸ್ಕರ ದಯವಿಟ್ಟು ಬೇಗ ಇದನ್ನು ಪೂರ್ಣಗೊಳಿಸಿಕೊಡ್ಬೇಕಂತ ತಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಬೇಗನ ಕೊಡಬೇಕು ಸಹ ಮಾಡಿ. ನೀವು ನಮಗೆ ತೊಂದರೆ ಮದುವೆ ಸೋಬನ ಅವು ಮಾಡೋಕ್ಕೆ ನೀವು ಅರ್ಜೆಂಟು ಇದನ್ನು ಕನಕ ಭವನಿನ ಭವನಿನ ನೀವು ಅರ್ಜೆಂಟು ನೀವು
ಮಾಡ್ಕೊ ಗಿಡ ಗಂಟೆ ಬೆಳೆದೈತೆ. ಹುಡುಗರು ಮಕ್ಕಳು ಅಡ್ಡಾಡಂಗೂ ಇಲ್ಲ ಏನಿಲ್ಲ, ಒಟ್ಟು ನಟ್ಟಿನ ಕುಕ್ಕಂತಾರೆ. ಗಿಡ ಬೆಳೆದೈತೆ ಸೀಮೆಜಿಯಲ್ಲಿ. ನೀವು ಮಂಜೂರಾಗಿ ಬಂದು ನೋಡಿ, ನಿಮಗೆ ಅತ್ಯಂತ ನಮಗೆ ಮಾಡ್ಕೊ ಸುಮಾರು 80-100 ಮನೆಗಳಿದ್ದಾವೆ. ಈ ಕಾರ್ಯಕ್ರಮ ಯಾವುದಾದ್ರು ನಡೆಯಬೇಕಂದ್ರೆ ಒಂದು ಭವನ ಇಲ್ಲ ನಮ್ಮದೊಂದು, ನಾವು ಏನು ಹೇಳೋಕ್ಕೂ ಆಗ್ತಾಯಿಲ್ಲ. ಕಾರ್ಯಕ್ರಮಗಳು ನಡೀಬೇಕಂದ್ರೆ ಇಲ್ಲಿ ಭಾರಿ ತೊಂದರೆಗಳು ಆಗ್ತಾಯಿದ್ದಾವೆ. ಅದರಿಂದ ಬೇಗ ಕಾಮಗಾರಿಯನ್ನು ಬೇಗ ನಡೆಸ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಹಾಗೆಯೇ ನಿರ್ಮಿತಿ ಕೇಂದ್ರದ ಹೋಗ್ಬಿಟ್ಟು ಕೇಳಿದೆ, ಅನುದಾನ ಆಗೈತೆ, ಅರ್ಧ ಆಗೈತೆ, ಇನ್ನೊಂದು ಅರ್ಧ ಬರ್ತೈತೆ ಬರವೇ, ಇದನ್ನೇ ಹೇಳ್ತವ್ರೆ. ತಾಲೂಕು ಆಫೀಸೆಲ್ಲ ಕೇಳಿರೋ ಅಷ್ಟೇ ಹೇಳ್ತವ್ರೆ. ಸಮಾಜ ಕಲ್ಯಾಣ ಇಲಾಖೆ ಹೋಗ್ಬಿಟ್ಟು ಕೇಳಿರೋ ಅದನ್ನೇ ಹೇಳ್ತವ್ರೆ. ನಾವು ಎಲ್ಲಿಗೆ ಹೋಗಿ ಕೇಳಿರೋ ಬರೇ ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಂತ ಬರೀ ನಮ್ಮನ್ನು ಅಲ್ಲಿಗೆ ಅಲ್ಲಾಡಿಸ್ತಾ ಇದ್ದಾರೆ ಹೊರತು ಕಾಮಗಾರಿಗಳನ್ನು ಪೂರ್ತಿ ಮಾಡಿಸ್ತಾ ಇಲ್ಲ. ಅದರಿಂದ ಏನಾದರೂ ನಿಮ್ಮ ಕಡೆಯಿಂದ ಬೇಗ ಸರ್ಕಾರ ಕಡೆಯಿಂದ ಬೇಗ ಗಾರ್ಲಗುಂಟೆಯಲ್ಲಿ ಸುಮಾರು 80 ಹೆಚ್ಚು ನಮ್ಮ ಕಾಲೋನಿಯಲ್ಲಿ ಮನೆಗಳಿದ್ದು, ಈ ಒಂದು ದಲಿತ ಕಾಲೋನಿಗೆ ಈ ಒಂದು ಭವನ ಮಂಜೂರಾಗಿದ್ದು, ಈ ಒಂದು ಕಾರ್ಯ ಅತ್ಯಂತ ಮುಂಚಿತವೇ ಆಗಬೇಕಾಗಿತ್ತು. ನಿರ್ಲಕ್ಷ್ಯದ ಕಾರಣದಿಂದ ನಾವು ದಲಿತರು ಅನ್ನೋ ಒಂದು ವಿಚಾರಕ್ಕೆ ಈ ಒಂದು ಭವನ ನಿರ್ಮಾಣ ಕಾರ್ಯ ಹಿಂದುಳಿದಿರ್ಬೋದು ಅಂತ ಅನಿಸುತ್ತೆ. ಈ ಒಂದು ಕಾರ್ಯವನ್ನು ಮುಂದುವರಿಸ್ಬೇಕಂತ ನಾವು ಲೋಕಸಭಾ ಸದಸ್ಯರು ಕೂಡ ಮನವಿಯನ್ನು ಮಾಡ್ಕೊಂಡ್ವಿ, ಮತ್ತು ಶಾಸಕರು ಕೂಡ ನಾವು ಮನವಿಯನ್ನು ಮಾಡ್ಕೊಂಡ್ವಿ, ಪಂಚಾಯತಿ ಕೂಡ ಮನವಿಯನ್ನು ಮಾಡ್ಕೊಂಡ್ವಿ. ಯಾವುದೇ ಕೂಡ ಕಾರಣ ಯಾವುದೇ ರೀತಿಯ ಕೆಲಸಗಳು ಆಗಲಿಲ್ಲ. ಈ ಒಂದು ಕೆಲಸದ ಭವನವನ್ನು ಬೇಗ ನಿರ್ಮಾಣ ಮಾಡಿಕೊಟ್ಟು ನಮಗೆ ಸಹಕಾರ ನೀಡಬೇಕಂತ ನಾವು ಕೇಳ್ಕೊತಾಯಿದ್ದೀವಿ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತಂದೇಳಿ. ನಮ್ಮ ಈ ಅಂಬೇಡ್ಕರ್ ಭವನ ಹಾಗೂ ಬಾಬು ಜಗಜೀವಿ ಭವನ ಭಾಳ ಕುಟಿಲಗೊಂದಿದೆ, ಅದರಿಂದ ಬಹಳ ನಮಗೆ ಕಾರ್ಯಕ್ರಮ ಮಾಡೋಕ್ಕೆ ತೊಂದರೆ ಆಗ್ತದೆ. ನಾವು ಸುಮಾರು ಒಂದು 80 ದಲಿತರಿದ್ದೀವಿ, 80 ಮನೆ ಕುಟುಂಬದಲ್ಲಿದ್ದೀವಿ. ಆದ್ದರಿಂದ ನಾವು ಬೇಗ ನಮಗೆ ಈ ಕೆಲಸವನ್ನು ಬೇಗ ಮಾಡ್ಕೊಡ್ಬೇಕು ಅಂತಂದೇಳಿ ಕೇಳ್ತಾ ಇದ್ದೀವಿ. ಸಾಮೂಹಿಕ ವಿವಾಹ ಮದುವೆಯನ್ನು ಸಹ ಮಾಡ್ತೀವಿ, ಅದಕ್ಕೂ ಸಹ ನಮಗೆ ತೊಂದರೆ ಆಗ್ತಾಯಿದೆ. ಬೇಗ ಬಡ ಬಗರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತಂದೇಳಿ ನಾವು ಇಲ್ಲಿ ಕೇಳ್ಕೊಳ್ತಿದ್ದೀವಿ. ನನ್ನ ಹೆಸರು ಡಿ ಎಸ್ ರಂಗನಾಥ್ ಅಂತ, ಗ್ರಾಮ ಪಂಚಾಯತ್ ಸದಸ್ಯ ದಾರುಕುಂಟೆ. ಇಲ್ಲಿ ದಾರುಕುಂಟೆಯಲ್ಲಿ ದಲಿತರ ಕುಟುಂಬಗಳು 80 ಇದ್ದು, ಇಲ್ಲಿ ದಲಿತರಿಗಾಗಿ ಬಾಬು ಜಗದೇವರ ಭವನವನ್ನು ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟಿದ್ದರು. ನಿರ್ಮಿತಿ ಕೇಂದ್ರದವರು ಅವರು ಕೇಳಿದೆ, ದುಡ್ಡು 5 ಬಿಡುಗಡೆ ಆಗೈತೆ, 5 ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಅರ್ಧ ಬರ್ಧ ಮಾಡಿ ನಿಲ್ಲಿಸಿದ್ದಾರೆ. ನಾವು ಒತ್ತು ಕೊಟ್ಟಿದ್ದೀವಿ ಮಸ್ತಾಗಿ, ಅವ್ರ ಇಂಜಿನಿಯರ್ಗೆಲ್ಲ ಹೇಳಿದ್ದೀವಿ, ಸಮಾಜ ಇಲಾಖೆಗೆ ಹೋಗಿ ಕೇಳಿದ್ದೀವಿ. ಹೀಗಾಗಿ ನಮ್ಮ ಇವಾಗಿನ ಭವನವನ್ನು, ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತೇನೆ. ಇಲ್ಲಿ ಆಕ್ಚುಲಿ ಬಾಬು ಜಗಜೀವಿ ರಾಮ್ ಅವ್ರದ್ದು ನಮ್ಮದು ಕಟ್ಟಡ ಸುಮಾರು ಇಲ್ಲಿಗೆ 2013-2014 ಸ್ಟಾರ್ಟ್ ಆಗಿದ್ದು, ಇಲ್ಲೇವರೆಗೂ ಯಾವುದೇ ಒಂದು ಆದ್ಯತೆ ಇಲ್ಲದೆ ಯಾರು ಮಿನಿಸ್ಟ್ರುಗಳಾಗಲಿ ಯಾರೇ ಆಗಲಿ ಬಂದು ನೋಡಿದೆ, ಇಲ್ಲಿ ಅಕ್ಕಪಕ್ಕದಲ್ಲಿ ತುಂಬ ಭಾಳ ಗಲೀಜು ಮಾಡ್ತಿದ್ದಾರೆ ಜನಗಳೆಲ್ಲ ಬಂದು. ಯಾವುದೇ ಥರ ಬಿಲ್ಡಿಂಗ್ದು ಇವತ್ತಿನವರೆಗೂ ಯಾರು ಬಂದು ತನಿಖೆ ಮಾಡ್ತಾ ಇಲ್ಲ, ಏನಿಲ್ಲ, ಅರ್ಧಕ್ಕೆ ನಿಲ್ಲಿಸಿದ್ದಾರೆ, ಭಾಳ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಳಿ ಅಂತಂದು ನಾನು ಎಲ್ಲರೂ ದಲಿತರ ಪರವಾಗಿ ಎಲ್ಲರೂ ಪರವಾಗಿ ನಾನು ಒಂದು ಘೋಷಣೆ ಮಾಡ್ತಾ ಇದ್ದೀನಿ. ಬೇಗ ಇಲ್ಲಿ ಭಾಳ ಇದಾಗ್ತಾ ಇದೆ, ನಮಗೆ ತೊಂದರೆಗಳು ತುಂಬ ಆಗ್ತಾ ಇದೆ ಅಂತಂದು ಕೇಳ್ಕೊಳ್ತಾ ಇದ್ದೀನಿ. ಶಿರಾನಗರದ ರಾಘವೇಂದ್ರ ಸ್ವಾಮಿಯ 121ನೇ ಜಯಂತಿಯನ್ನು ಆಚರಿಸಲಾಯಿತು. ಅದೇ ರೀತಿ
ಶ್ರೀ ರಾಘವೇಂದ್ರ ಗುರು ಸ್ವಾಮಿ ಬೊಮ್ಮನ ಇವತ್ತಿನ ದಿವಸ ವರ್ಧಂತಿ ಅಂದರೆ ಹುಟ್ಟಿದ ದಿವಸ. ಶ್ರೀ ರಾಘವೇಂದ್ರ ಗುರು ಸ್ವಾಮಿ ಬೊಮ್ಮರು ಇಂದಿಗೆ ಹುಟ್ಟಿ 425 ವರ್ಷಗಳಾಗಿದ್ದಾರೆ. ಎಲ್ಲರಿಗೂ ಹುಟ್ಟಿದ ನಂತರ ಪಟ್ಟಾಭಿಷೇಕ ಅಂತ ಬಂದರೆ ರಾಘವೇಂದ್ರ ಗುರು ಸ್ವಾಮಿ ಬೊಮ್ಮರಿಗೆ ಫಸ್ಟು ಎಲ್ಲಿ ಪಟ್ಟ ಕೊಟ್ಟು ಆಮೇಲೆ ಹುಟ್ಟಿದೆ. ಹೇಗೆ ಅಂದರೆ ಮೊನ್ನೆ 25ನೇ ತಾರೀಕು ಫಾಲ್ಗುಣ ಮಾಸದ ಶುಕ್ಲ ದ್ವಿತೀಯದಂದು ಅವರಿಗೆ ಯತಿಪೀಠ ತಗೊಂಡಿದ್ದೀವಿ ಸರ್, ಪಟ್ಟಾಭಿಷೇಕ ಮಾಡಿದ್ದೀವಿ ಸರ್. ಅದೇ ಫಾಲ್ಗುಣ ಮಾಸ ಶುಕ್ಲ ಪಕ್ಷ ಸಪ್ತಮಿಯಂದು ಅವರು ಹುಟ್ಟಿದ್ದೀವಿ ಸರ್. ಈ 7 ದಿನಗಳ ಪೂರ್ವಕಾಲದಲ್ಲಿ ಶ್ರೀ ರಾಘವೇಂದ್ರ ಗುರು ಸ್ವಾಮಿಯ ಅತಿ ವಿಜೃಂಭಣೆಯಿಂದ ನಡೆದಂಥ ಬೆಳಗಿನ ನಿರ್ಮಾಲ್ಯ ವಿಸರ್ಜನೆ ಆಗಲಿ, ಅವರ ಪಂಚಾಮೃತಾಭಿಷೇಕ ಅಷ್ಟೋತ್ತರ ಸಹಿತ ಪಂಚಾಮೃತಾಭಿಷೇಕ ಆಗಲಿ, ಅಲಂಕಾರ ಸೇವೆ ಆಗಲಿ, ನೈವೇದ್ಯ ಆಗಲಿ, ಇವೆಲ್ಲವೂ ಶ್ರೀ ರಾಘವೇಂದ್ರ ಗುರು ಸ್ವಾಮಿ ಅವರಿಗೆ ಅತ್ಯಂತ ಪ್ರಿಯವಾದದ್ದು. ಶ್ರೀ ರಾಘವೇಂದ್ರ ದೇವರ ಈ ಒಂದು ಮಠ ಮಂತ್ರಾಲಯದ ಶಾಖೆಯ ಒಂದು ಆಗಿದೆ. ಇದನ್ನು ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅಂತ ಕರೀತಾರೆ. ಈ ದಿವಸ ವಿಶೇಷವೇನೆಂದರೆ ರಾಘವೇಂದ್ರ ಸ್ವಾಮಿಯವರು ಜನ್ಮ ತಾಳಿದಂಥ ಒಂದು ವಿಶೇಷ ದಿನ. 25ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಇತ್ತು. ಇವತ್ತಿನ ದಿವಸ ಈ ಒಂದು ಫಾಲ್ಗುಣ ಮಾಸ ಸಪ್ತಮಿ ದಿವಸ ಇವತ್ತಿನ ದಿವಸ ರಾಘವೇಂದ್ರ ಸ್ವಾಮಿಗಳು ಜನ್ಮವನ್ನು ತಾಳಿ ಈ ಲೋಕಕ್ಕೆ ಒಂದು ಬೆಳಕನ್ನು ಕೊಟ್ಟಂತ ಅವರು ವಿಶೇಷವಾಗಿರತಕ್ಕಂತಹ ನಮ್ಮ ಒಂದು ಅನುಗ್ರಹದಿಂದ ಭಕ್ತಾದಿಗಳಿಗೆ 20 ವರ್ಷಗಳಿಂದೀಚೆಗೆ ಮಂತ್ರಾಲಯ ಅಂತಕ್ಕಂಥದ್ದಲ್ಲಿ ರಾಯರ ಸನ್ನಿಧಾನ ಅಂತಕ್ಕಂಥದ್ದು ವಿಶೇಷವಾಗಿ ಲಕ್ಷೋಪಲಕ್ಷ ಜನಗಳು ಭೇಟಿ ಕೊಡ್ತಕ್ಕಂಥದ್ದಾಗಿದೆ. ಅದೇ ರೀತಿ ಅದರ ಒಂದೇ ವಿಭಾಗವಾಗಿರತಕ್ಕಂತಹ ಈ ಒಂದು ರಾಘವೇಂದ್ರ ಸ್ವಾಮಿ ಮಠವೂ ಕೂಡ ಮಂತ್ರಾಲಯದ ತದ್ರೂಪ ಆಗಿರತಕ್ಕಂಥ ಒಂದು ಮಠವಾಗಿದೆ. ಸನ್ನಿಧಾನ ಕೂಡ ಮಂತ್ರಾಲಯ ಇದ್ದಂತೆ ಇನ್ನೂ ಕೂಡ ಅಷ್ಟೇ ಒಂದು ಶಕ್ತಿಯುತವಾಗಿದೆ. ಭಕ್ತಾದಿಗಳಿಗೆ ನಾನಾ ರೀತಿಯಲ್ಲಿ ಅನುಗ್ರಹವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಹೇಳ್ತಾರೆ ಇಷ್ಟೋತನಕ ಮಾಡಿದಂಥ ಹೋಮ ಕೆಲವರಿಗೆ ಗಂಡು ಸಂತಾನ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು, ಕೆಲವರಿಗೆ ಸಂತಾನ ಆಗಬೇಕು ಅಂತ ಕೇಳಿದ್ರು, ಕೆಲವರಿಗೆ ದುಡ್ಡು ಕಾಸು ಅನುಕೂಲ ಆಗಬೇಕು ಅಂತಾರೆ, ಕೆಲವರು ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು ಅಂತಾರೆ, ಮನೆ ಕೊಟ್ಕೋಬೇಕು ಸೈಕು ಇತ್ಯಾದಿ ಹಲವಾರು ಬಯಕೆಗಳನ್ನು ಅದನ್ನು ಪ್ರಶ್ನಾರ್ಥಕ ರೂಪದಲ್ಲಿ ತಂದು ರಾಯರ ಮಡಲಲ್ಲಿ ಹಾಕಿ ಇವತ್ತಿನ ದಿವಸ ಕುತ್ಕೊಂಡು ಅವರನ್ನು ಧ್ಯಾನ ಮಾಡಿ ನಿನ್ನೆ ಮೊನ್ನೆ 3 ದಿವಸಗಳ ಕಾಲ ಓಂ ಶ್ರೀ ರಾಘವೇಂದ್ರಾಯನ ಅಂತ ಹೇಳಿ ಅವರೆಲ್ಲರೂ ಕೂಡ ಜಪವನ್ನು ಮಾಡ್ಕೊಂಡ್ಬಂದು ರಾಯ ಸನ್ನಿಧಾನದಲ್ಲಿ ಕುತ್ಕೊಂಡು ಇವತ್ತು ಆ ಒಂದು ಓಂ ಶ್ರೀ ರಾಘವೇಂದ್ರಾಯನ ಅಂತಕ್ಕಂಥ ಹೋಮವನ್ನು ಮಾಡಿಸಿದ್ದಾರೆ. ಇದು ರಾಯರಿಗೆ ತುಂಬ ಪ್ರೀತಿ ಕೊಟ್ಟಿದೆ. ಮೇಲಾಗಿ ಮಾಡಿಕೊಂಡಿರತಕ್ಕಂಥ ಭಕ್ತರಿಗೂ ಕೂಡ ವಿಶೇಷವಾಗಿರತಕ್ಕಂಥ ಅನುಗ್ರಹವನ್ನು ಮಾಡ್ತದೆ. ಅವರವರ ಕೋರಿಕೆಗಳನ್ನು ನೆರವೇರಿಸಲಿ ಅಂತ ಹೇಳಿ ನಾವು ಕೂಡ ರಾಯರನ್ನು ಅನೇಕ ಭಕ್ತ ಅನೇಕ ವಿಧದಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ಅವರು ಕೂಡ ಭಕ್ತಿಯಿಂದ ಮಾಡಿದರೆ ತದ್ರೂಪವಾಗಿ ಅವರಿಗೆ ಕೊಡಬೇಕಾದಂಥ ಹವಿಸ್ಸನ್ನು ಅಗ್ನಿ ಮೂಲಕವಾಗಿ ತಲುಪಿಸಿದ್ದೇವೆ. ಮತ್ತು ನಂತರ ಅವರಿಗೆ ಎಲ್ಲರೂ ಕೂಡ ಪ್ರಸಾದ ರೂಪವಾಗಿ ಅವರಿಂದ ಕೊಡ್ತಕ್ಕಂತಹ ಪರಿಮಳ ಪ್ರಸಾದವನ್ನು ಇವತ್ತು ಅವರಿಗೆಲ್ಲರೂ ಕೊಡ್ತಾರೆ. ಈ ಒಂದು ವಿಶೇಷವಾದ ದಿವಸ ಆದ್ದರಿಂದ ಇವತ್ತಿನ ದಿವಸ ಹೋಮಾದಿಗಳನ್ನು ಏರ್ಪಾಟು ಮಾಡಿಕೊಂಡಿದ್ದು ನಮ್ಮ ಮಠದ ವಿಶೇಷ ಅರ್ಚಕರಾಗಿರ್ತಕ್ಕಂಥ ರಾಘವೇಂದ್ರಾಚಾರ್ಯವರು, ನಮ್ಮ ಮ್ಯಾನೇಜರ್ ಆಗಿರತಕ್ಕಂತಹ ಧೀರೇಂದ್ರಾಚಾರ್ಯವರು ಶ್ರದ್ಧಾಭಕ್ತಿಗಳಿಂದ ಕುಂಟ್ಕೊಂಡು ಇಷ್ಟೋತ್ತನಕ ಹೋಮ ಅನೇಕ ವಿಭಾಗಿರತಕ್ಕಂಥ ಭಕ್ತಿ ಪರಸ್ಪರವಾಗಿ ಹೋಮವನ್ನು ಮಾಡಿದ್ದಾರೆ. ಈ ಅವರು ಎಷ್ಟು ಭಕ್ತಿಯನ್ನು ಮಾಡ್ತಾರೋ ಅಷ್ಟು ಅಷ್ಟು ಕೂಡ ಭಗವಂತನಿಗೆ ತಲುಪುತ್ತೆ. ಅದು ನಮ್ಮ ಭಕ್ತಾದಿಗಳಿಗೆ ನಾನಾ ರೂಪವಾಗಿ ಅವರಿಗೆ ಫಲವನ್ನು ಕೊಡ್ತಾರೆ. ಈ ಊರಿನ ಮಹಾಂತೇಶಾಚಾರ್ಯ ಅಂತಕ್ಕಂಥವರು, ಅವರು ರಂಗನಾಥ ಜ್ಯುವೆಲ್ಲರ್ಸ್ ಆ ಕುಟುಂಬದಿಂದ ಬಂದಂಥವರು. ಅವರ ಮಗನಿಗೆ ಗಂಡು ಸಂತಾನವೇ ಆಗಬೇಕು ಅಂಥೇಳಿ ಅವರೊಂದು ಬಯಕೆಯಿಂದ ಈ ಹೋಮವನ್ನು ಮಾಡಿಸಿದ್ದಾರೆ. ಅವರೇ ಕುತ್ಕೊಂಡು ಅದಕ್ಕೆ ಬೇಕಾಗಿರತಕ್ಕಂತಹ ಸಮಸ್ತ ವೆಚ್ಚವನ್ನು ಕೊಟ್ಟು ಮತ್ತು ಪ್ರಸಾದವನ್ನು ಕೂಡ ಮಾಡೋದಕ್ಕೆ ಅವರಿಗೆ ಹಣ ಸಂದಾಯ ಮಾಡಿ ನಮಗೆ ಅನುಗ್ರಹವಾಗಲಿ ನಮಗೆ ಗಂಡು ಸಂತಾನ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ದಿವಸ ಹೋಮಕ್ಕೆ ಬಂದು ಆ ಹೋಮ
ಇದು ವಿಶೇಷ. ಎಲ್ಲರೂ ನಮಗೆ ಒಂದು ನೋಡ್ಬೇಕಂತೀವಿ, ಅವ್ರು ಹಾಗಲ್ಲ. ಅವ್ರ ತಂದೆ ತುಂಬ ರಾಯರಲ್ಲಿ ಭಕ್ತಿ ವಿಶೇಷವಾದ್ದು. ಅವರು ವೆಂಕಟರಮಣ ಸ್ವಾಮಿ ಭಕ್ತರು. ಹೀಗಾಗಿ ತಮ್ಮಗೆ ಒಂದು ಸುಪುತ್ರ ಮೊಮ್ಮರು ಆಗಬೇಕು ಅಂತಕ್ಕಂಥ ಆಸೆಯಿಂದ ಈ ಒಂದು ವಿಶೇಷ ಹೋಮಕ್ಕೆ ನಾನು ಭಕ್ತಳು ಇಲ್ಲಿ. ನಮ್ಮ ಮಕ್ಕಳಿಗೆ, ನನಗೆ ಗಂಡು ಮಕ್ಕಳಿರಲಿಲ್ಲ, ನನ್ನ ಮಕ್ಕಳಿಗೆ ಎಲ್ಲರೂ ಗಂಡು ಮಕ್ಕಳು ಕೊಟ್ಟರು. ತುಂಬನೇ ಪವಾಡ ತೋರಿಸ್ತಾರೆ ಸ್ವಾಮಿಗಳು. ಮಕ್ಕಳ ಹೆಸರಿನಲ್ಲಿ 7 ಜನ ಮಕ್ಕಳು, ನನಗೆ ಇಬ್ಬರು ಗಂಡು ಮಕ್ಕಳು, 5 ಜನ ಹೆಣ್ಮಕ್ಳು, ಎಲ್ಲರೂ ಸಿಗಲ್ವ ನನ್ನ ಜೊತೆ ದೀಪ ಹಚ್ಚಿದ್ದೀನಿ. ಹೋಗ ಜಿಕ್ಕೊಂಡು ನೋಡಿಸ್ತಾರೆ. ಸಾವಿರಾರು ಪವಾಡ ಉಂಟಾಡ್ತಿದ್ದಾವೆ. ನಮ್ದು ಯಾವ ಊರು? ನಮ್ದು ಕ್ಯಾಜುಪಟ್ಟಿ. ಪ್ರತಿ ವಾರ ಬರ್ತೀರಾ? ಪ್ರತಿದಿನ ಪ್ರತಿದಿನೂ 7 ಜೊತೆ ದೀಪ ಹಚ್ಚೋದು. ಅಷ್ಟ ಪವಾಡಗಳು. ಒಬ್ಬ ಮೊಮ್ಮಗ, ಪ್ರತಿಯೊಬ್ಬ ಮೊಮ್ಮಗ ಹುಟ್ಟಬೇಕಾದ್ರೂ ಆ ತೊಟ್ಲು, ಆ ಬೃಂದಾವನ ಆಯ್ತಲ್ಲ, ಅದು ತೂಗುತ್ತಿರ್ತೈತಿ. ಪ್ರತಿಯೊಬ್ಬ ಮೊಮ್ಮಗ ಹುಟ್ಟಬೇಕಾದ್ರೂ ಬೃಂದಾವನ ಕರೆಸಿದಲ್ಲಿ ತೂಗುತ್ತೆ. ಹಿಂಗಾಯ್ತು ಅಂತ ಸಮಾಜ ಎಷ್ಟೋ ಸರಿ ನಾನು ಕೇಳಿದ್ದೀನಿ ನಾನು. ಆದರೆ ಅಂಥ ಒಂದು ಒಳ್ಳೆ ವಿದ್ಯಾಬುದ್ಧಿ ಇರೋಂಥ ರ್ಯಾಂಕ್ ಸ್ಟೂಡೆಂಟ್ಗಳು ಮೊಮ್ಮಕ್ಳುಗಳು ಹುಟ್ಟೆವ್ರಿ. ಇವತ್ತೆಲ್ಲ ಇವತ್ತು ಮೆಡಿಕಲ್ ಮಾಡ್ತಾ ಇದ್ದಾರೆ, ಬ್ಯಾಂಕ್ ಮ್ಯಾನೇಜರ್ಗಳಾಗಿದ್ರು ಮೊಮ್ಮಕ್ಳುಗಳು. ತುಂಬನೇ ಪವಾಡ ಸ್ವಾಮಿ. ತುಂಬ ನಂಬಿದೆ, ತುಂಬ ಅಷ್ಟೇ ಕಲ್ಪಿಸ್ತದೆ ನಿಮಗೆಲ್ಲ. ತುಂಬ ಕೋಟಿಗಟ್ಟಲೆ ಆಸ್ತಿ ಎಲ್ಲನೂ ಕೊಟ್ಟಿದ್ದಾರೆ ರಾಯರು, ಯಾವುದೇನು ಕಡಿಮೆ ಇಲ್ಲ. ಆದರೆ ನಾವು ಒಂದು ಸರಳವಾಗಿ ಸ್ವಾಮಿ ಸೇವೆ ಮಾಡಿಕೊಂಡು ಪ್ರತಿದಿನ ಒಂದಿನ ಬರ್ದಂಗೆ ನಿಲ್ಲದೇ ಇಲ್ಲ. 7 ಜೊತೆ ದೀಪ ಹಚ್ತೀನಿ. ನೂರಾರು ಪವಾಡಗಳು, ಒಂದಲ್ಲ ಎರಡಲ್ಲ. ಮಕ್ಕಳುಗಳಿಗೆ ಒಂದು ಇನ್ನೇನ ತೊಂದರೆ ಆಯಿತು, ಹೋದ ಜೀವಗಳು ಉಳ್ಕೊಂಡಿದ್ದಾರೆ. ನಮ್ಮ ಮಕ್ಕಳು ಮೊಮ್ಮಕ್ಕಳುಗಳೆಲ್ಲರೂ ಹೋದ ಜೀವಗಳು ಉಳ್ಕೊಂಡಿದ್ದಾವೆ. ನನ್ನ ಹೆಸರು ದೇವೇಂದ್ರ ಆಚಾರ್ಯ, ಶ್ರೀಮಠದ ಮ್ಯಾನೇಜರು. ಗುರುವಾದಿ ಥಾನಿವರೆಂದಿವಿ ಶ್ರೀ ರಾಘವೇಂದ್ರ ಗುರುವೇ ನಮೋವತ್ತೆಂಟು ದಯಾಲು. ಶ್ರೀ ರಾಘವೇಂದ್ರ ಸ್ವಾಮಿ ಅವರ 25 ಫೆಬ್ರವರಿ 399 ವರ್ಷ ಪಟ್ಟಾಭಿಷೇಕ ರಾಯರದು. ಇವತ್ತು 425 ವರ್ಷದ ರಾಯರು ಹುಟ್ಟಿದಾಗ ಇವತ್ತು ವಿಶೇಷವಾಗಿ ಬಾಳ್ಗಣ ಶುದ್ಧ ಶಕ್ತಿ. ಒಂದು ವಾರ ಸಪ್ತಾಹ ಕಾರ್ಯಕ್ರಮ ಶ್ರೀಮಠದಲ್ಲಿ ವಿಶೇಷವಾಗಿ ಬೆಳಗ್ಗೆ ನಿರ್ಮಲಾಭಿಷೇಕ, ಪಂಚಾಮೃತ ಅಭಿಷೇಕ, ರಾಯರ ಅಷ್ಟೋತ್ತರ ಪಾರಾಯಣ ವಿಶೇಷವಾಗಿ ಸೇವೆಯನ್ನು ನಡ್ಕೊಂಡು ಬಂದಿದೆ. ಕಾರಣ ಸಮಸ್ತ ಭಕ್ತರು ಈ ಸೇವೆಯಲ್ಲಿ ಪಾಲ್ಗೊಂಡು ರಾಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ರಾಯರ ಯಾರನ್ನು ಬೀರ್ತಾರೋ ಅವರಿಗೆ ವಿಶೇಷವಾಗಿ ಸಂಪೂರ್ಣ ಅನುಗ್ರಹ ಮಾಡಿದ್ದಾರೆ. ಇಲ್ಲಿ ಶಿರಾದಲ್ಲಿ ಪ್ರತಿಯೊಬ್ಬರು ರಾಯರಲ್ಲಿ ಬಂದು ತಾವು ರಾಯರಲ್ಲಿ ಏನು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಅವರಿಗೆ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರೆ ಅಂತ ನಂಬಿಕೆ. 100% ಎಲ್ಲರಿಗೂ ಆಗಿದೆ, ಕೆಲಸಗಳಾಗಿದೆ. ಇದೇ ರೀತಿಯಾಗಿ ಪ್ರತಿಯೊಬ್ಬ ಭಕ್ತರು ಬಂದು ಶ್ರೀ ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ಳುತ್ತಾ ಮಧ್ವಾಂತರಗತ ಶ್ರೀಕೃಷ್ಣ. ಹೆಸರು ಕೃಷ್ಣಮೂರ್ತಿ ಜೋಶಿ ಅಂತೇಳಿ. ಈ ದಿನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಜನ್ಮ ದಿನೋತ್ಸವ ಕಾರ್ಯಕ್ರಮ. ಬೆಳಗ್ಗೆಯಿಂದ ಫಲಪಂಚಾಮೃತ ಅಭಿಷೇಕ ಮತ್ತು ಅಷ್ಟೋತ್ತರ ಪಾರಾಯಣ, ಈಗ ಈಗ ಮಧ್ಯಾಹ್ನ 10 ಗಂಟೆಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಅಷ್ಟಾಕ್ಷರ ಹೋಮ, ನಂತರ ಅಲಂಕಾರ, ವಿಶೇಷ ಹೂವಿನ ಅಲಂಕಾರ ಸೇವಾ, ಅಸ್ತೋದಕ ಸೇವಾ ನಡೆಯುತ್ತದೆ. ಸಹಸ್ರಾರು ಜನಗಳು, ಸುಮಾರು 200 ಅಷ್ಟಾಕ್ಷರ ಹೋಮಗಳನ್ನು ಸೇವಾಕರ್ತರು ಭರಿಸಿರುತ್ತಾರೆ. ಸಾಯಂಕಾಲ ಪಲ್ಲಕ್ಕಿ ಸೇವಾ, ಸ್ವಸ್ತಿವಾಚನ, ಮಹಾಮಂಗಳಾರತಿ, ವಿಶೇಷ ಹೂವಿನ ಅಲಂಕಾರ ಸೇವಾ ಕಾರ್ಯಕ್ರಮ ಇರುತ್ತದೆ. ಈ ಸೇವಾಗಳಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಿಶೇಷ ಎಲ್ಲ ಹೂವಿನ ಅಲಂಕಾರ ಸೇವಾ, ಪಂಚಾಮೃತ ಸೇವಾ ಎಲ್ಲ ಸೇವೆಯಲ್ಲಿ ಪಾಲ್ಗೊಂಡಿರುತ್ತಾರೆ. ಮತ್ತು ಇದೇ ರೀತಿ ಎಲ್ಲ ನಮ್ಮ ಬೃಂದಾವನಗಳಿರ್ತಕ್ಕಂಥಲ್ಲೆಲ್ಲ ವಿಶೇಷವಾಗಿ ಈ ದಿನ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ ಅಂತೇಳಿ ನಾನು ಈ ಮೂಲಕ ತಿಳಿಸ್ತೇನೆ. ಎಲ್ಲ ನಮ್ಮ ನಂಜನಗೂಡು ರಾಘವೇಂದ್ರ ಸ್ವಾಮಿ ಮಠಗಳ ಮಂತ್ರಾಲಯ ಬ್ರಾಂಚ್ಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ಈ ದಿನ ರಾಘವೇಂದ್ರ ಸ್ವಾಮಿಗಳವರ ಜನ್ಮ ದಿನೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲ ಕಡೆಯೂ. ಪ್ರತಿ ವರ್ಷ ಮಾಡ್ತೀವಿ ಇದು ರಾಯರ ಪಟ್ಟಾಭಿಷೇಕ. ಮೊನ್ನೆ 25 ರಾಯರ ಪಟ್ಟಾಭಿಷೇಕ ಅಂತೇಳಿ ಇದು ಮಾಡಿದ್ವಿ. ಇವತ್ತು ರಾಘವೇಂದ್ರ ಸ್ವಾಮಿಗಳ ಜನ್ಮ ದಿನೋತ್ಸವ ಇವತ್ತಿದೆ. ಪಟ್ಟಾಭಿಷೇಕ ಬಂದು ನೋಡ್ಬೇಕಿದೆ ಅಲ್ಲೇ ಮನೇಲಿ ಜನ್ಮ ದಿನೋತ್ಸವ. ಈ ದಿನ ಜನ್ಮ ದಿನೋತ್ಸವ ಇದೆ. ರಾಜಲಕ್ಷ್ಮಿ ಅಂತೇಳಿ ವಿಶೇಷವಾಗಿ ಹೋಮದ ಸಂಪೂರ್ಣ ಸೇವಾ ಮಾಡಿಸಿರ್ತಾರೆ. ಅವರಿಗೂ ಅವರೇ ಅವರು ಬೇಡ್ಕೊಂಡಿದ್ದರು, ನಮ್ಮ ಇವ್ರ ಹತ್ರ ಬೇಡ್ಕೊಂಡಿದ್ದಕ್ಕೆ ರಾಯರ ಹತ್ರ ಬಂದು ಪ್ರಾರ್ಥನೆ ಮಾಡಿಕೊಂಡ್ರು. ಶ್ಯಾಮಜೇಶ್ವರ ಹೇಳಿದಂತೆ ಅದಕ್ಕಾಗಿ ಅವರು ಹೋಮದೆಲ್ಲ ಸಂಪೂರ್ಣ ಸೇವಾ ನೀವೇ ಮಾಡ್ರಿ ಅಂತ ಹೇಳಿದ್ದಕ್ಕೆ ಅವರೆಲ್ಲ ಇವತ್ತು ಪೂಜಾದಲ್ಲಿ ಭಾಗವಹಿಸಿ ಹೋಮದೆಲ್ಲ ಸಂಪೂರ್ಣ ಹೂವಿನ ಸೇವಾ ಮತ್ತು ಹೋಮದ ಸೇವನ್ನು ಅವರೇ ಖರ್ಚು ವಹಿಸಿ. ಶಿರಾದ ಶಿವಾಜಿನಗರದಲ್ಲಿ ಶ್ರೀ ಯಲ್ಲಮ್ಮ ದೇವಿ ಹಾಗೂ ಭೂತಪ್ಪ ದೇವರ ಆರತಿ ಮಹೋತ್ಸವ ನಡೆಸಲಾಯಿತು.
ಶಿರಾದ ಶಿವಾಜಿ ನಗರದಲ್ಲಿ ಶ್ರೀ ಯಲ್ಲಮ್ಮ ದೇವಿ ಹಾಗೂ ಭೂತಪ್ಪ ದೇವರ ಆರತಿ ಮಹೋತ್ಸವವನ್ನು ನಡೆಸಲಾಯಿತು. ಆರತಿ ಮಹೋತ್ಸವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಹಿರಿಯರನ್ನು ಮಾತನಾಡಿಸಿದಾಗ ಅಂತ ಇದೆ ಶಿವಾಜಿ ನಗರ ವಾಸಿ, ಭೂತಪ್ಪನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸುಮಾರು ಇಲ್ಲಿಗೆ 15 ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೆ ತುಂಬ ಒಳ್ಳೇದಾಗಿದೆ. ಇದುವರೆಗೂ ಅಷ್ಟೇ 3 ವರ್ಷ ಅಷ್ಟೇ ಒಳ್ಳೇದಾಗಿ ಪೂಜೆ ಮಾಡಿ ಅಂತ ಹೇಳಿ ನಮ್ಮ ಪುರಾತನ ಕಾಲದಲ್ಲಿ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಪೂಜೆ ಮಾಡ್ಕೊಂಡು ಹಿಂಗೆ 3 ವರ್ಷ ಹೋಗ್ತಾ ಇದ್ದೀವಿ. ಹೆಂಗೇರೆ ಅಲ್ಲಿ ಎಲ್ಲ ಗದ್ದಿಗೆ ಅಂತ ಮಾಡಿದ್ದೀವಿ. ಎಲ್ಲರೂ ಪೂಜೆ ಮಾಡಿ ಬೆಳಿಗ್ಗೆ ಎಲ್ಲ ಸರಿ ಅಮ್ಮ ಕರೆಸಿ ನಮ್ಮ ಪೂಜೆ ಮಾಡಿಸಾಗ ನಾವು ತುಂಬ ಒಳ್ಳೇದಾಗಿತ್ತು. ಊರಲ್ಲೆಲ್ಲ ಚೆನ್ನಾಗಿಲ್ಲ ಮನೆ ಕಂಡಿದ್ರು. ಒಂದು ವರ್ಷದ ಕಾಲ ಎಲ್ಲ ಬರ ಚೋಳಿ ಅಂತಂದ್ರೆ ಮನೆ ಕಂಪ್ತಾ ಇದ್ರು. ವರ್ಷ ವರ್ಷ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮಗೆ ಇದೊಂದು ರೇಟ್ ಇದ್ದಾರೆ, ನೀವು ನಮ್ಗೊಂದು ಇದನ್ನ ಮಾಡಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.